ನಿಮ್ಮ ನೆಚ್ಚಿನ ಸೀರಿಯಲ್ಗಳನ್ನು ಟಿವಿಯಲ್ಲಿ ಪ್ರಸಾರ ಆದ ತಕ್ಷಣವೇ ವೀಕ್ಷಿಸಿ ಸನ್ ನೆಕ್ಸ್ಟ್ ಆಪ್ನಲ್ಲಿ ಭಾರತದ ಬಳಕೆದಾರರಿಗೆ ಉಚಿತ ಈಗಲೇ ಡೌನ್ಲೋಡ್ ಮಾಡಿ ಮತ್ತೆ ನೀವೆಲ್ಲದಕ್ಕೂ ಈ ತರ ಎರಡು ಕಡೆ ತಲೆ ಆಡಿಸ್ತಿದ್ರೆ ನಮ್ಗೇನಂತ ಅರ್ಥ ಆಗ್ಬೇಕು ಏನಾದರೂ ತೊಂದರೆ ಆದ್ರೆ ಬಾಯ್ಬಿಟ್ಟು ಹೇಳಿ ಸರಿನಾ ಹೇಳೋಣ ಅವನಿಗೆ ಮಾತೇ ಬರಲ್ಲ ಅರ್ಥ ಆಗೋ ತರ ಹೇಳು ಅಂದ್ರೆ ಹೇಗೆ ಹೇಳ್ತಾನೆ ಅದು ನಿಜನೆ ತಮ್ಮ ನೀನು ತಿನ್ನೋದಕ್ಕೆ ಮಾತ್ರ ಬಾಯ್ ಓಪನ್ ಮಾಡದ ಋತ್ವಿಕ್ ಇವನು ಪಾರ್ಸೆಲ್ ತಗೊಂಬಂದು ತಿಂದಿದ್ದು ನೋಡಿದ್ರೆ ನನ್ಗೆ ಯಾಕೋ ಕಾಳಂಚೇಲ ಗೋವಿಂದನೇ ನೆನಪಾಗ್ತಿದ್ದ ಅದೇ ಮಗ ಕರೆಕ್ಟಾಗಿ ಅಂತಿದ್ಯಾ ಆಕ್ಚುಲಿ ನಂಗೂ ಹಂಗೆ ಅನಿಸ್ತು ಅಯ್ಯೋ ಅವನು ಹಾಗೆ ಕಣೋ ಅವನ ಕಣ್ಮುಂದೆ ಏನಾದರೂ ತಿನ್ನೋದಕ್ಕೆ ಕಾಣಿಸಿದ್ರೆ ಸಾಕು ನಾಲ್ಕು ದಿನ ತಿನ್ನಕ್ಕಾಗೋದನ್ನ ನಾಲ್ಕು ನಿಮಿಷದಲ್ಲಿ ಒಬ್ಬನೇ ತಿಂದಾಕ್ಬಿಡ್ತಿದ್ದ ತಮ್ಮ ಏನಾಯ್ತು ನಿನ್ಗೆ ಹೊಟ್ಟೆ ಏನಾದರೂ ನೋವ್ತಿದ್ಯಾ ಹೊಟ್ಟೆಲಿ ಏನಾದರೂ ಸಂಕಟ ಆಗ್ತಿದ್ಯಾ ಗಾಡಿ ಸೈಡಿಗೆ ನಿಲ್ಸು ನಿನಗೆ ಹೇಳ್ತಾ ಇರೋದು ಗಾಡಿ ಸೈಡಿಗೆ ನಿಲ್ಸು ಏಯ್ ಗಾಡಿ ಸೈಡಿಗೆ ನಿಲ್ಸು ನಿಲ್ಸೋ ಗಾಡಿನ ಇಳಿಯೋ ಕೆಳಗೆ ಯಾಕಪ್ಪ ಇಳಿಯಂತವ್ರೆ ಇಳಿಯೋ ಏನ್ ಮಾಡ್ತಾರೋ ಇವ್ರೆ ಇವ್ರಿಗೆ ಗೊತ್ತಾಗೋಯ್ತಾ ಹೇಯ್ ಇಳಿಯೋ ಅವನ್ನ ಇರೋಣ ಏಯ್ ಅರುಣ ಅರುಣ ಏಯ್ ಮುಖಕ್ಕೆ ಮಾಸ್ಕ್ ಹಾಕೊಂಡು ಗಡ್ಡ ಮೀಸೆ ಬೋಳ್ಸ್ಕೊಂಡು ಹಣೆಗೆ ವಿಭೂತಿ ಕಟ್ಟ ಹಚ್ಕೊಂಬಂದ್ಬಿಟ್ರೆ ಈ ಅರುಣನ ಈಸಿಯಾಗಿ ಯಾಮರ್ಸ್ಬೋದು ಅನ್ಕೊಂಡಿದ್ಯೇನೋ ನನ್ನ ಮಗನೇ ಅರ್ಧ ಪ್ಲೇಟು ತಿನ್ನಕ್ಕಾಗದೆ ಇರೋ ಬಿರಿಯಾನಿನ ಎರಡೆರಡು ಪ್ಲೇಟ್ ಕಟ್ಟಿಸ್ಕೊಂಡು ಕಾರಲ್ಲಿ ಕೂತ್ಕೊಂಡು ತಿಂತೀನಿ ಅಂದಾಗಲೇ ಡೌಟ್ ಬಂತು ನನಗೆ ಕಾಳಂಚೇಲ ಗೋವಿಂದ ಇರಬೇಕು ಅಂತ ಅಣ್ಣ ನಮ್ಮ ವಿಪ್ಲ ನಾನು ಯಾರಿಗೂ ಹೇಳಲ್ಲ ಅಣ್ಣ ಬಿಡು ಹೇಯ್ ಹಿಡಿಯೋ ಅವನ್ನ ಏಯ್ ನಮ್ಮ ಹತ್ರನೇ ತಪ್ಪಿಸ್ಕೊಂಡು ಹೋಯ್ತೀಯಾ ಆಗುತ್ತಾ ನಿನ್ನ ಕೈಲಿ ಅಣ್ಣ ನಾನು ಯಾರಿಗೂ ಹೇಳೋಣ ವಿಪ್ಲಣ್ಣ ನಿನ್ನ ಹೆಂಗೋ ಬಿಡೋಕ್ಕಾಗುತ್ತೆ ಇಷ್ಟೊತ್ತು ನಾವು ಮಾತಾಡಿದೆಲ್ಲ ಕೇಳಿಸ್ಕೊಂಡಿದ್ಯಲ್ಲ ಹೋಗಿ ಸುಂದ್ರಿಗೋ ಮುಕುಂದಪ್ಪನಿಗೋ ಹೇಳ್ಬಿಟ್ರೆ ನಾವು ಸಿಕ್ಕಾಕೊಳ್ಳಲ್ವಾ ಅರುಣ ಆ ಕಾಳನ್ನೇ ಮರ್ತ್ಬಿಟ್ಟಲ್ಲೋ ಇವರಿಬ್ರು ಒಂದೇ ದೇಹ ಎರಡು ಜೀವತ್ತರ ಏಯ್ ನಮ್ಮ ಅವ್ವ ನಾಗಮ್ಮ ಮೇಲೆ ನನಗೆ ಯಾರಿಗೂ ಹೇಳಲ್ಲ ಬಿಪ್ಲಲ್ಲ ಇವ್ನ ಮಾತು ಕೇಳಬೇಡ ಏಯ್ ಲೂಸು ನಿಮ್ಮ ಅಮ್ಮನ ಹೆಸರು ಮಂಗಳಮ್ಮ ನಾಗಮ್ಮ ಅಲ್ಲ ಅಣ್ಣ ಬೈದಲ್ಲ ನಮ್ಮ ಅಮ್ಮನ ಹೆಸರು ಮರ್ತೋದೆ ಇನ್ ನಿನ್ನ ಹೆಸರು ಹೇಳ್ತೀನ ನಾನು ಬಿಪ್ಲಣ್ಣ ಬಿಡಣ್ಣ ಸರಿ ಕಣ ಬಿಟ್ಬಿಡ ಅಣ್ಣ ತುಂಬ ಒಳ್ಳೆಯ ಬಿಪ್ಪಣ ಅಣ್ಣ ಎಲ್ಲ ಬರ್ತಿದ್ಯಾ ಅಣ ಅಣ ಬಿಪ್ಪಣ ಅಣ ಅಣ ಋತುಗಳ ಅಣ ಅಣ ಬಿಪ್ಪಣ ಅಣ ಬಿಪ್ಪಣ ಅಣ 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 ಡಿಕ್ಕಿ ಹೋಗೋಣ ಅಣ ಎಲ್ಲ ಹೋಗ್ತೀಯಾ ಅಣ ನಾನೆಲ್ಲೋ ಬದುಕೋತೀನಿ ಬಿಡಣ ಬಾರ ಇಲ್ಲಿ ಕೈಟ್ಕೋ ಏಯ್ ನಡಿ ನಡಿ ಅಣ ಬೇಡ ಅಣ 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 ಬೇಡ ಅಣ ಈ ಡಿಕ್ಕಿಲೆ ಬಿದ್ದಿರ್ಬೇಕು ಅಣ ಆಚೆ ತಪ್ಪಿಸ್ಕೊಳಕ್ ನೋಡ್ದು ಸಾಯಿಸ್ಬಿಡ್ತೀನಿ ಡಿಕ್ಕಿಲ ಹಾ ನಡಿಯೋ ಅಯ್ಯೋ ಎಲ್ಗೋ ಕರ್ಕೊಂಡು ಹೋಗ್ತಾ ಇದ್ದಾರಲ್ಲಪ್ಪ ಏನು ಮಾಡೋದೀಗ ಲೋ ಪಾಪಿಗಳ ಅವಾಗ ಬೀರೋಳು ಇಟ್ಟು ಲಾಕ್ ಮಾಡಿದ್ರಿ ಈಗ ಕಾಲ್ ಡಿಕ್ಕಿ ಲಾಕ್ ಲಾಕ್ ಮಾಡ್ತಿದ್ದೀರಾ ಅಯ್ಯೋ ಇವ್ರ ಹತ್ರ ಹೇಗಪ್ಪ ತಪ್ಪಿಸ್ಕೊಳ್ಳೋದು ಡಬಲ್ ಪೇಮೆಂಟ್ ಸಿಗುತ್ತಾನೆ ಆಸೆಗೆ ಇವ್ರ ಹತ್ರ ಬಂದು ತಗೊಳಕೊಂಡಲ್ಲಪ್ಪ ಅದು ಪರವಾಗಿಲ್ಲ ಹಣ ಅಂದರೆ ಯಾರಿಗೆ ತಾನೇ ಆಸೆ ಇರೋಲ್ಲ
ಆದ್ರೆ ಬಿರಿಯಾನಿಗೆ ಆಸೆ ಪಟ್ಟು ಪ್ಲೇಟ್ ಮೇಲೆ ಪ್ಲೇಟ್ ತಿಂದು ಇವತ್ತು ನಾನೇ ತಗೊಳ್ಳಕೊಳ್ಳಲ್ಲಪ್ಪ. ಗೋವಿಂದ ನಿನ್ನ ಮೇಲಿದೆ ಕಣ, ನೀನು ಯಾರೋ ಕಾಪಾಡ್ತಾರೆ, ಈಗ ಯಾರಿದ್ದಾರೆ ಕಾಪಾಡೋದಕ್ಕೆ? ನೀನೇನಾದರೂ ಮರು ತಪ್ಪಿಸ್ಕೊಳ್ಬೇಕು. ಏನು ಮಾಡೋದು, ಹೇಗೆ ತಪ್ಪಿಸ್ಕೊಳ್ಳೋದು? ಅಯ್ಯೋ ದೇವ್ರೆ, ನೀನೇನಾದ್ರೂ ಮಾಡಿ ಕಾಪಾಡಪ್ಪ. ಇವ್ರ ಹತ್ರ ತಗೊಳಕೊಂಡ್ರೆ ಅಷ್ಟೇ. ಏನು ಚಳಿ ಇದೆ ಅಲ್ವಾ? ವಾವ್ ತಂಗಿ ವಾ, ರೆಸಾರ್ಟ್ ಸಕ್ಕತ್ತಾಗಿದೆ. ಹೌದಣ್ಣ, ರೆಸಾರ್ಟ್ ತುಂಬಾನೇ ಚೆನ್ನಾಗಿದೆ. ಸರಿ ತಂಗಿ ವಾ, ನಾನು ಒಳಗಡೆ ಹೋಗಿ ರೂಮ್ ಬುಕ್ ಮಾಡಿ ಬಂದ್ಬಿಡ್ತೀನಿ. ಸರಿ ಭೀಮಾ, ಅದೆಲ್ಲ ಏನು ಬೇಡ, ಅಪ್ಪ ಫೋನ್ ಮಾಡಿ ರೂಮ್ ಬುಕ್ ಮಾಡಿದ್ದಾರೆ, ನಾ ಒಳಗಡೆ ಹೋಗೋಣ. ಓ ಹೌದಲ್ವಾ, ಸರಿ ಬನ್ನಿ ಮತ್ತೆ ಹೋಗೋಣ. ಅಣ್ಣ ಏನಣ್ಣ ಇಷ್ಟೊಂದು ಸೀರಿಯಸ್ ಆಗಿ ಹುಡುಕ್ತಿದ್ದೀರಾ? ಗೀಜರ್ ರಿಪೇರಿ ಅಂತ ಫೋನ್ ಮಾಡಿ ಹೇಳಿದ್ದು, ಹತ್ತನೇ ರೂಮ ಹನ್ನೊಂದನೇ ರೂಮ ಅಂತ ಗೊತ್ತಾಗ್ತಾ ಇಲ್ವಲ್ಲ, ಹೆಸರು ಬೇರೆ ಹೇಳೋದನ್ನ ಮರ್ತು ಬಿಟ್ರು. ಅಣ್ಣ ನಿನಗಿರೋ ಮರವಿನ ಕಾಯಿಲೆಯಲ್ಲಿ ಕರೆಕ್ಟ್ ಆಗಿ ಅವ್ರ ಹೆಸರು ಹೇಳಿದ್ರು ನಿಮ್ಗೆ ನೆನಪಿರ್ತಿತ್ತಾ? ಏನಂದೆ? ಹನ್ನೊಂದನೇ ರೂಮ್ ಒಂದೇ. ಹನ್ನೊಂದನೇ ರೂಮ್ ಅಂತ ಗೊತ್ತಿದ್ದು ಇಲ್ಲೇ ನಿಂತಿದ್ಯಾ? ಹೋಗೋದನ್ ಸರಿ ಮಾಡು. ಅಣ್ಣ ಅವ್ರು ಹೊರಗಡೆ ಹೋಗ್ತಾರಂತೆ, ಒಂದು ಅರ್ಧ ಗಂಟೆ ಆದ್ಮೇಲೆ ಬಂದ್ ಮಾಡಿ ಅಂತ ಹೇಳಿದ್ದಾರೆ. ಓಹೋ ಹೌದು, ಅದನ್ನ ಯಾವಾಗ ಹೇಳಿದ್ರು? ಕರ್ಮ ಕಾಂಡ ಅಣ್ಣ, ಆಗ್ಲೇ ಬಿಸ್ತೀರ್ ಬರ್ತಿರ್ಲಿಲ್ಲ, ಬಿಸ್ತೀರ್ ಬೇಕು ಅಂತ ಹೇಳಿದ್ರು. ಮೈ ಕೈ ನೋವಿಸ್ಕೊಂಡು ಕೆಳಗಡೆಯಿಂದ ಮೇಲ್ಗಡೆಗೆ ಮೂರ್ ಬಕೆಟ್ ನೀರ್ ತೊಗೊಂಡೋಗಿ ಕೊಟ್ಟೆ ಅಣ್ಣ, ಅವಾಗ ಹೇಳಿದ್ರು. ಓಹೋ ಅವಾಗ ಹೇಳಿದ್ರ? ಅವಾಗ ಹೇಳಿದ್ರು. ಒಳ್ಳೆ ಮರಗಳು ಸವಸ ಆಯ್ತು, ದಿನ ಸಾಯೋದೇ ಆಯ್ತು ಸರ್. ಬನ್ನಿ ಬನ್ನಿ ಬನ್ನಿ, ಏನ್ ರೂಮ್ಸ್ ಬೇಕಿತ್ತ? ಹೌದು ಸರ್. ಎಷ್ಟು ರೂಮ್ಸ್ ಸರ್? ನಮ್ಮನ್ನ ಮುಕುಂದ ಮಾವ ಕಳಿಸಿರೋದು. ಯಾವ ಮುಕುಂದ? ಮುಗ್ದು ಆಯ್ತು, ಮುಗ್ದೋಯ್ತು ಕತೆಯಲ್ಲ ಜೀವನ. ಏನೋ ರೂಮ್ ಕೆಲಸ ಹೇಳಿದ್ರಲ್ಲ ಕ್ಲೀನ್ ಮಾಡಿಸೋದು, ಆ ಕೆಲಸ ಮುಗೀತು. ಒಂದೇ ಯಾವ ರೂಮು? ನಮ್ ರೂಮು. ಏಯ್ ನಾಲ್ಕನೇ ನಂಬರ್ ರೂಮ್ನವರು ಟವಲ್ ಕೇಳಿದ್ರಲ್ಲ, ಹೋಗೋದನ್ನ ಕೊಟ್ಬಿಟ್ಟು ಬಾ. ಅಣ್ಣ ಕೊಟ್ಟು ಬಂದೆ ಅಣ್ಣ, ಅದು ಈಗ ತಾನೆ ಕೇಳಿದ್ದು, ಅದು ಯಾವಾಗ ಕೊಟ್ಬಿಟ್ಟು ಬಂದೆ? ನೀವೇನು ಅಂತ ಹೇಳಿ ಹೇಳಿ ಸರ್. ಹೇಳದ್ನಲ್ಲ, ನಮ್ಮನ್ನ ಮುಕುಂದ ಮಾವ ಕಳಿಸಿರೋದು. ಓ ಯಾವ ಮುಕುಂದ? ಓ ದುಬೈನಲ್ಲಿರೋ ಮುಕುಂದ. ಅವನು ನಾನು ಇಬ್ರು ದುಬೈನಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಿದ್ವಿ. ಅಯ್ಯಯ್ಯೋ ಆ ಮುಕುಂದ ಅಲ್ಲ, ನಮ್ಮ ಮಾವ, ನಮ್ಮ ಮಾವ ಮುಕುಂದ. ಅದೇ ನೀವ್ ನಮ್ ಮದ್ವೆಗ್ ಬಂದಿದ್ರಲ್ಲ, ಮಾಧವಪುರ ಮುಕುಂದ. ಓ ಮುಕುಂದಪ್ಪ, ಓ ಮಾಧವಪುರ, ಓ ಮುಕುಂದ. ಅದೇ ನಿಮ್ ಮದ್ವೆ, ನಿಮ್ ಮದ್ವೆ. ಯಾಕೆ ಮರ್ತ್ಬಿಟ್ರ? ಅಯ್ಯೋ ಅದೆಂಗಮ್ಮ ಮರೆಯೋದಕ್ ಸಾಧ್ಯ? ಅವತ್ತು ಮದ್ವೆಯಲ್ಲಿ ಮದ್ವೆ ಗಂಡು ಸಣ್ಣಕ್ಕೆ ಉತ್ತಕ್ಕಿದ್ರು, ಈಗ ನೋಡಿದ್ರೆ ಊದ್ಕೊಂಡ್ಬಿಟ್ಟಿದ್ದಾರೆ. ಇವ್ರು ನನ್ ಗಂಡ ಅಲ್ಲ, ಫ್ರೆಂಡು. ನೋಡಿ ತುಂಬಾ ದಿವಸ ಆಗಿತ್ತಲ್ಲ ಅದಕ್ಕೆ. ಅದ್ ಸರಿ, ಇವ್ರೇನು ನಿಮ್ ಫ್ರೆಂಡ ಸರ್? ಇವ್ಳು ನನ್ ಹೆಂಡತಿ. ನಾನು ಅದಕ್ಕೆ ಅನ್ಕೊಂಡೆ, ಜೋಡಿ ನೋಡಿ ಅನ್ಕೊಂಡೆ, ಮೇಡ್ ಫಾರ್ ಈಚ್ ಅದರ್ ಅಂತ.